ಭಜನೆ ಮಾಡುವುದು ಒಳ್ಳೆಯ ಸಂಪ್ರದಾಯ ಅದನ್ನ ನಾವು ಹಿಂದಿನಿಂದಲೂ ಮಾಡಿಕೊಂಡು ಬಂದವರು ಆದರೆ ಈ ವಿಚಾರದಲ್ಲಿ ಸಂಘರ್ಷಕ್ಕೆ ಇಳಿಯುವುದು ಸೌಹಾರ್ದ ದೃಷ್ಟಿಯಿಂದ ಅಷ್ಟು ಸೂಕ್ತ ಅಲ್ಲ ಎಂದು ಉಡುಪಿ ಶಾಸಕ ರಘುಪತಿ ಭಟ್ ಹೇಳಿದರು ಆಜನ್ ವರ್ಸಸ್ ಭಜನೆ ಹಾಗೂ ಈ ನಿಟ್ಟಿನಲ್ಲಿ ಶ್ರೀರಾಮಸೇನೆಯ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿಯಲ್ಲಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅವರು ಪ್ರತಿಕ್ರಿಯೆ ನೀಡಿದರು ಮಸೀದಿಗಳ ಎದುರು ಭಜನೆ ಮಾಡಿದರೆ ಅದು ಸಂಘರ್ಷಕ್ಕೆ ಕಾರಣವಾಗಬಹುದು ಶಬ್ದ ನಿಯಂತ್ರಣದ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಸರ್ಕಾರ ಕಟ್ಟುನಿಟ್ಟಾಗಿ ಪಾಲನೆ ಮಾಡಲಿದೆ ಆದರೆ ಮಸೀದಿಗಳ ಎದುರು ಭಜನೆ ಮಾಡಿ ಸಂಘರ್ಷಕ್ಕೆ ಇಳಿಯುವುದು ಸೌಹಾರ್ದತೆಯ ದೃಷ್ಟಿಯಿಂದ ಒಳ್ಳೆಯದಲ್ಲ ಬಹಳ ವರ್ಷಗಳಿಂದ ಮಸೀದಿಗಳಲ್ಲಿ ಮೈಕ್ ಅಳವಡಿಸಿಕೊಂಡು ಬಂದಿರುವ ಕಾರಣದಿಂದ ಸಮಸ್ಯೆಯನ್ನು ಸರಿಪಡಿಸಲು ಸ್ವಲ್ಪ ಸಮಯ ಹಿಡಿಯುತ್ತದೆ ಸೂಕ್ಷ್ಮ ವಿಚಾರವಾಗಿರುವುದರಿಂದ ಮನವೊಲಿಸಿಕೊಂಡು ಈ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ ಬಹಳ ಕಡೆ ಸಮಸ್ಯೆ ಬಗೆಹರಿದಿದೆ ಉಡುಪಿಯಲ್ಲಿ ಸೌಂಡ್ ಕಡಿಮೆ ಮಾಡಿದ್ದಾರೆ ಮೈಕ್ ತೆಗೆಯದೇ ಇರಬಹುದು ಸುಪ್ರೀಂ ಕೋರ್ಟ್ ಆದೇಶ ಎಲ್ಲಾ ಧರ್ಮದವರಿಗೂ ಅನ್ವಯ ಆಗುತ್ತೆ ಕಟ್ಟುನಿಟ್ಟಾಗಿ ಆದೇಶವನ್ನ ಪಾಲಿಸಲಾಗುತ್ತೆ ಎಂದರು ಪಡ್ಕೊಂಡಿಗ ಆಜನ್ ಗೆ ಪ್ರತಿಯಾಗಿ ಭಜನೆ ಮಾಡುತ್ತೇವೆ ಅಂದ್ರೆ ನಿನ್ನೆವರೆಗೆ ಗಡುವಿತ್ತು ಸರ್ಕಾರ ಏನು ಸ್ಪಂದಿಸಿಲ್ಲ ಅನ್ನೋ ಕಾರಣಕ್ಕೆ ಭಜನೆ ಮಾಡುತ್ತೇವೆ ಅಂತ ಹೊರಟಿದ್ದಾರೆ ಶ್ರೀರಾಮ್ ಸೇನೆ ಅವರು ಏನು ಹೇಳ್ತೀರಿ ಇಲ್ಲ ಭಜನೆ ಮಾಡೋದು ಒಂದು ಒಳ್ಳೆಯ ಸಂಪ್ರದಾಯ ನಾವು ಹಿಂದಿನಿಂದ ಮಾಡ್ಕೊಂಡು ಬಂದಂತದ್ದು ಆದರೆ ಸಂಘರ್ಷಕ್ಕೆ ಹೋಗುವಂತದ್ದು ಅಷ್ಟು ಸೂಕ್ತ ನನಗೆ ಅನ್ಸ ಅಂದ್ರೆ ಮಸೀದಿ ಎದುರು ಭಜನೆ ಮಾಡುವಂತದ್ದು ಅದು ಮತ್ತೆ ಸಂಘರ್ಷಕ್ಕೆ ಕಾರಣ ಆಗಬಹುದು ಆದರೆ ಏನು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಈ ಸೌಂಡ್ನ ಬಗ್ಗೆ ಅದರ ಬಗ್ಗೆ ಸರ್ಕಾರ ಖಂಡಿತವಾಗಿ ಕಠಿಣವಾದಂತ ಕ್ರಮವನ್ನ ಮಾಡಿ ಮಾಡುತ್ತದೆ ಭಜನೆ ಮಾಡುವಂತದ್ದು ಒಳ್ಳೆಯ ಸಂಪ್ರದಾಯ ಅದರಲ್ಲಿ ತಪ್ಪಿಲ್ಲ ಆದರೆ ಮಸೀದಿಯ ಎದುರಲ್ಲಿ ಹೋಗಿ ನಾವು ಅವರ ಸಂಘರ್ಷಕ್ಕೆ ಇಳಿಯುವಂತದ್ದು ಒಂದು ಸೌಹಾರ್ದತೆ ದೃಷ್ಟಿಯಿಂದ ಅಷ್ಟು ಒಳ್ಳೆಯದಲ್ಲ ಅಂತ ನನ್ನ ಕಠಿಣ ಕ್ರಮ ಆಗಿಲ್ಲ ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದಾರೆ ನೋಡಿ ಕಠಿಣ ಕ್ರಮಗಳು ಅಂದ್ರೆ ಇಷ್ಟು ವರ್ಷದಿಂದ ಇದ್ದಂತದ್ದು ಒಮ್ಮೆಗೆ ಸ್ವಲ್ಪ ಅವರನ್ನ ಮನವೊಲಿಸಿಕೊಂಡು ಮಾಡಬೇಕಾಗ್ತದೆ ಆದರೆ ಎಲ್ಲ ಕಡೆ ಈಗ ಆಗ್ತಾ ಇದೆ ಈಗ ನಮ್ಮ ಉಡುಪಿಯ ಭಾಗವನ್ನು ನೋಡಿದರೆ ನೀವು ಮೈಕ್ ಅನ್ನು ತೆಗೆಯದೇ ಇರಬಹುದು ಆದರೆ ಸೌಂಡ್ ಕಮ್ಮಿ ಆಗುವಂತ ಕ್ರಮ ಆಗಿದೆ ಹಾಗಾಗಿ ಸುಪ್ರೀಂ ಕೋರ್ಟ್ ಹೇಳಿದಂತದ್ದು ಸೌಂಡ್ ಇದ್ದು ಹಾಗೂ ಅದು ಎಲ್ಲ ಧರ್ಮದವರಿಗೆ ಅನ್ವಯ ಆಗ್ತದೆ ಅದನ್ನು ಮಾಡ್ತಾರೆ ಅಂತ ಭಾವಿಸ್ತೀನಿ